ಭಾಗದಲ್ಲಿ ಲಕ್ಕುಂಡಿ ಉತ್ಸವ ಅದರದೇ ಆದಂತ ಪ್ರಾಚೀನ ಕಾಲದಿಂದ ಪ್ರಸಿದ್ಧಿಯನ್ನು ಪಡೆದಿರುವಂತ ಈ ಲಕ್ಕುಂಡಿ ಉತ್ಸವವನ್ನು ಅನೇಕ ವರ್ಷಗಳಿಂದ ಸರ್ವಧರ್ಮೀಯರು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಸೇರಿಕೊಂಡು ಈ ಲಕ್ಕುಂಡಿ ಉತ್ಸವ ಪರಂಪರೆಯನ್ನು ಕೂಡ ಅದು ಮುಂದುವರಿಸುತ್ತ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳುವಂತ ಕೆಲಸ ಮಾಡಿದ್ರು ತಾವೇನು ಕೇಳಿದ್ರು ಮೈಂಡ್ ಗೇಮ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಜಾತಿಗಳಲ್ಲಿ ವಿಷಬೀಜವನ್ನು ಬಿತ್ತಂತ ಕೆಲಸ ಆಗ್ತಾ ಇದೆ ಬಹುಶಃ ಈ ಪ್ರಜಾಪ್ರಭುತ್ವದಲ್ಲಿ ಇವರೇ ಮುಖ್ಯಮಂತ್ರಿಗಳು ಆಗಬೇಕನ್ನಂತದ್ದು ಏನಿಲ್ಲ ಬ್ರಾಹ್ಮಣರು ಕೂಡ ಆಗಬಹುದು ಆಗಬಾರದು ಅನ್ನೋದಕ್ಕೆ ಏನು ಏನು ಅವರು ಏನನ್ನ ಆಕಸ್ಮಿಕವಾಗಿ ಕುಮಾರಸ್ವಾಮಿ ಕುಟುಂಬಸ್ಥರು ಬೇರೆವರೆಲ್ಲರೂ ಕೂಡ ಅವರೇ ಗುತ್ತಿಗೆ ಪಡೆದುಕೊಂಡು ಮುಖ್ಯಮಂತ್ರಿಗಳು ಆಗ್ತಾರೆ ಡೆಮೊಕ್ರಸಿದಲ್ಲಿ ಸಂವಿಧಾನದಲ್ಲಿ ಯಾವ ಜಾತಿಯವರು ಬೇಕಾದರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಬ್ರಾಹ್ಮಣರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಆಗಬಹುದು ಇವತ್ತು ಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂತ ವಿಚಾರ ಬಂದಂತ ಟೈಮಲ್ಲಿ ಅವರು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದರು ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಇದು ಪೇಶ್ವಾ ಸಂಸ್ಕೃತಿಯಿಂದ ಬಂದಂತವರು ಆ ಡಿಎನ್ಎ ದಿಂದ ಬಂದಂತವರು ಅಂತ ಹೇಳ್ತಾ ಇದ್ದರು ಬಹುಶಃ ಇದೆಲ್ಲ ಕೂಡ ನೋಡ್ತಾ ಇದ್ದರೆ ಇವತ್ತು ಕುಮಾರಸ್ವಾಮಿ ಅವರು ಈ ರೀತಿ ಮಾತಾಡ್ತಾರೆ ಅಂತೇಳಿ ನಾವು ಯಾರು ತಿಳ್ಕೊಂಡಿದ್ದಿಲ್ಲ ಈ ರೀತಿ ವೈಯಕ್ತಿಕವಾದಂಥ ನಿಂದನೆಗಳು ಮಾಡೋದು ಬಿಡಬೇಕಾಗುತ್ತೆ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಚುನಾವಣೆಗಳು ಹತ್ರ ಬಂದಾವಂದೇಳಿ ವೈಯಕ್ತಿಕವಾದಂಥ ಟೀಕೆಗಳು ಅವ್ರ ಮೇಲೆ ನಾನು ನೋಡ್ತಾ ಇದ್ದೆ ಮೊನ್ನೆ ಅವ್ರ ಮೇಲೆ ವೈಯಕ್ತಿಕವಾದಂಥ ಟೀಕೆ ಮಾಡಿದಂಥ ಟೈಮಲ್ಲಿ ಕೂಡ ಅವರು ಕೂಡ ಭಾಳಷ್ಟು ಆಕ್ರೋಶವಾಗಿ ಕೋಪ ಆಗೋಂಥ ಕೆಲಸಗಳಾಯಿತು ಅದಕ್ಕೋಸ್ಕರ ನಾನೇನು ಹೇಳ್ತೇನೆ ಅಂದರೆ ರಾಜಕಾರಣ ಅನ್ನೋಂಥದ್ದು ಇವತ್ತು ಚುನಾವಣೆ ಬಂದಿರೋ ಕಾರಣ ವೈಯಕ್ತಿಕವಾದಂಥ ಟೀಕೆಗಳನ್ನು ಮಾಡೋದು ಬಿಡಬೇಕು ನೋಡಿ ಆ ರೀತಿ ಭಾರತೀಯ ಜನತಾ ಪಾರ್ಟಿದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿ ತನಕ ಇದ ಚರ್ಚೆಗಳಾಗಲಿಲ್ಲ ರಾಜಕಾರಣಗಳಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಚರ್ಚೆ ಆಗಲಿಲ್ಲ ಪ್ರಹ್ಲಾದ್ ಜೋಶಿಯವರು ಕೂಡ ಇವತ್ತು ಶಕ್ತಿವಂತರು ಇಲ್ಲ ಅನ್ನಕ್ಕೆ ಹೋಗಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹಿರಿಯ ನಾಯಕರು ಇದ್ದಾರೆ ಇವತ್ತು ಅವ್ರನ್ನ ಎಲ್ಲ ಒಂದು ಕಡೆ ಏಕವಚನದಲ್ಲಿ ಅವರು ಡಿ ಎನ್ ಎ ಬಗ್ಗೆ ಮಾತಾಡೋದು ಪೇಶ್ವಾ ಸಂಸ್ಥೆ ಹೋಗಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹಿರಿಯ ನಾಯಕರು ಇದ್ದಾರೆ ಇವತ್ತು ಅವ್ರನ್ನ ಎಲ್ಲ ಒಂದು ಕಡೆ ಏಕವಚನದಲ್ಲಿ ಅವರು ಡಿ ಎನ್ ಎ ಬಗ್ಗೆ ಮಾತಾಡೋದು ಪೇಶ್ವಾ ಸಂಸ್ಕೃತಿಯಿಂದ ಬಂದಂಥ ಬ್ರಾಹ್ಮಣರನ್ನಂಥದ್ದು ಕರ್ನಾಟಕ ರಾಜ್ಯದ ಇವರು ಬ್ರಾಹ್ಮಣರಲ್ಲ ಅನ್ನೋಂಥದ್ದು ಅದು ಯಾರು ಕೂಡ ಶೋಭೆ ತರಂಥದ್ದಲ್ಲ ಯಾಕಂದರೆ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇವಲ ನಾವು ಬ್ರಾಹ್ಮಣರಂದೇಳಿ ಆ ಕೇವಲ ಜಾತಿದಿಂದ ನೋಡ್ತಾ ಇಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮೀಯರನ್ನ ಮೇರಿದಂಥ ನಾಯಕ ಪ್ರಹ್ಲಾದ್ ಜೋಶಿಯವರು ಎಲ್ಲ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನರು ಮುಂಚೆಯಿಂದ ಕೂಡ ನಮ್ಮ ಜಾತಿಗಳಿಗೆ ಅನೇಕ ವಿಶ್ವಾಸ ಸಪೋರ್ಟನ್ನು ಮಾಡೋಂಥ ಕೆಲಸ ಮಾಡೋದು ಉದಾಹರಣೆಗೆ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮೀಸಲಾತಿ ವಿಚಾರದಲ್ಲಿ ಕೇಂದ್ರದಲ್ಲಿ ಏನು ಒಪ್ಪಿಗೆಯನ್ನು ಸಿಗಬೇಕಾಯಿತು ಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಾಯಿತು ರಾಜ್ಯದಲ್ಲಿ ಮೀಸಲಾತಿ ಕೊಡೋಂಥ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿಯವರು ನಮ್ಮ ಈ ಬೊಮ್ಮಯ್ಯರು ಮುಖ್ಯಮಂತ್ರಿಗಳ ಜೊತೆ ನಿಂತು ನಮ್ಮ ಜಾತಿಗಳಿಗೆ ಇವತ್ತು ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ನೋಡಿರಿ ಇವತ್ತು ನಾನು ಇಷ್ಟೇ ಕೇಳ್ತೀನಿ ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಸಮ್ಮಿಶ್ರ ಸರ್ಕಾರಗಳಿದ್ದಂಥ ಟೈಮಲ್ಲಿ ನಾನು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ ನಾನು 2008 2007ರಲ್ಲಿ ಮಂತ್ರಿ ಆದಂಥ ಟೈಮಲ್ಲಿ ಯಡಿಯೂರಪ್ಪರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡ್ರು ಇವತ್ತು ಯಡಿಯೂರಪ್ಪರನ್ನ ಒಲೈಕೆ ಮಾಡಬೇಕು ಯಡಿಯೂರಪ್ಪರನ್ನ ಎಲ್ಲೊಂದು ಕಡೆ ಅವರು ಇದ್ದಂಥ ಪರಿಸ್ಥಿತಿಯನ್ನು ಅದನ್ನು ದುರುಪಯೋಗ ಮಾಡ್ಕೋಬೇಕು ಅಂತ ಕಾರಣದಿಂದ ಇವತ್ತು ಜಾತಿಗಳು ಒಡಿಬೇಕನ್ನೋ ಕಾರಣದಿಂದ ಈ ರೀತಿ ಮಾತಾಡಂತ ಯಾರಿಗೆ ಶೋಭೆ ತಂದು ಕೊಡ್ತೀವಿ ನೋಡ್ರಿ ಇಲ್ಲಿ ತನಕ ಆಗಿದೆ ನಮಗೆ ಸರ್ಕಾರದಲ್ಲಿ ಬಹಳಷ್ಟು ವರ್ಷಗಳಿಂದ ನೇಮಕಾತಿ ಆದ ನಂತರ ಆ ನೇಮಕಾತಿ ಬೇರೆ ಬೇರೆ ಕಾರಣಗಳಿಂದ ನಾನಿದ್ದಿಲ್ಲ ಕೋರ್ಟ್ಗೆ ಹೋಗ್ಬಿಟ್ಟಿದ್ದರು ತುಂಬಾರಾಗಿ 10 ವರ್ಷಗಳ ಕಾಲ ಆಯ್ತನ್ನು ಆ ಕೋರ್ಟ್ಗೆ ಹೋದ ನಂತರ ಇವತ್ತು ನಮ್ಮ ಸರ್ಕಾರದಲ್ಲಿ ಕೂಡ ಇವತ್ತು ಟಾರ್ಗೆಟ್ ಸುಮಾರು 8,500 ಕೋಟಿ ಅತ್ತಂತ್ರ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ ಕೊಟ್ಟಂಥ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಕೂಡ ಸಿಬ್ಬಂದಿ ಕೊರತಿದೆ ಈ ಸಿಬ್ಬಂದಿ ಕೊರತಿದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಕೋರ್ಟ್ ಆದೇಶ ಮಾಡಿದ ನಂತರ ಕೂಡ ಇಲ್ಲಿ ತನಕ ಆಗಿದೆ ಯಾರು ಕೂಡ ನೇಮಕಾತಿ ಮಾಡಿಕೊಂಡಿಲ್ಲ ಅದು ಒಂದು ಕೆಲವೊಂದು ನಿಯಮಗಳಿದ್ದಾವೆ ನಿಯಮಗಳ ಪ್ರಕಾರ ಇವತ್ತು ಅದೆಲ್ಲ ಕೂಡ ಮಾಡಿಕೊಂಡು ಅವರು ನೇಮಕಾತಿ ಮಾಡಿಕೊಳ್ಳ್ರಿ ಅಂತ ಹೇಳಿ ಕೇಳ್ತಾರೆ ಕೂಡ ಇಲ್ಲಿ ತನಕ ಆಗಿದೆ ಯಾರು ಕೂಡ ನೇಮಕಾತಿ ಮಾಡಿಕೊಂಡಿಲ್ಲ ಅದು ಒಂದು ಕೆಲವೊಂದು ನಿಯಮಗಳಿದ್ದಾವೆ ನಿಯಮಗಳ ಪ್ರಕಾರ ಇವತ್ತು ಅದೆಲ್ಲ ಕೂಡ ಮಾಡಿಕೊಂಡು
ಅವರು ನೇಮಕಾತಿ ಮಾಡ್ಕೊಳ್ಳ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವತ್ತು ಈ ರೀತಿ ಆಪಾದನೆ ಬಂದ, ಈ ರೀತಿ ಆರೋಪಣೆ ಬಂದಂತ ಟೈಮ್, ಈ ರೀತಿ ಶಬ್ದಗಳನ್ನು ಕೇಳಿದಂತ ಟೈಮಲ್ಲಿ ಸದ್ಯಕ್ಕೆ ನಾವು ನಿಲ್ಲಿಸ್ರಿ ಅನ್ನೋಂಥ ಮಾತನ್ನು ಹೇಳಿದ್ದೀವಿ. ಅದನ್ನು ನೋಡಿಕೊಂಡು ಅಂದರೆ ಕಾನೂನಾತ್ಮಕವಾದಂಥ ಎಲ್ಲ ದಾಖಲಾತಿಗಳನ್ನು ಸರಿ ಮಾಡಿಕೊಂಡು ಪುನಃ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಿರ್ಧಾರವನ್ನು ನೋಡ್ರಿ. ಯಾವ ರೀತಿಯಲ್ಲಿ ಆ ರೀತಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಲಂಚವನ್ನು ಪಡ್ಕೊಂಡು ತರಬೇತಿಯನ್ನು ಪಡೆದಂತ ಪರಿಸ್ಥಿತಿಯಲ್ಲಿ ನಮ್ಮಿಲ್ಲ. ಆ ರೀತಿ ಸಪೋರ್ಟ್ ಕೂಡ ನಾವು ಮಾಡಲ್ಲ. ಇಲ್ಲ, ಜನಾರ್ದನ್ ರೆಡ್ಡಿ ಅವ್ರನ್ನ ಆಲ್ರೆಡಿ ಅವರು ಪ್ರಾದೇಶಿಕ ಪಕ್ಷ ಇಟ್ಟು ಘೋಷಣೆ ಮಾಡಿ ಆಲ್ರೆಡಿ ಅವರವರ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ ನಂತರ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಈಗಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಚುನಾವಣೆ ಇನ್ನೊಂದು ತಿಂಗಳಾದರೆ ಚುನಾವಣೆಗಳಿದ್ದಾವೆ. ಚುನಾವಣೆಯಲ್ಲಿ ನಮ್ಮ ಪಾರ್ಟಿಯಲ್ಲಿದ್ದಂಥ ಸಿದ್ಧಾಂತಗಳ ಮೇರೆಗೆವಾಗಿ ದೇಶದ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನಾವು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿಟ್ಟುಕೊಂಡು ಜನರ ಮತವನ್ನು ಕೇಳುವಂಥ ಕೆಲಸ ಮಾಡ್ತೀವಿ. ನಾವು ಮತ್ತೆ ಪುನಃ ಅಧಿಕಾರಕ್ಕೆ ಬರ್ತೀವಿ. ನಾನು ಬಳ್ಳಾರಿ ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.